ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಪ್ಲಸ್ ಕಂಪ್ನಿಯ ಹೊಚ್ಚ ಹೊಸ ಸ್ಮಾರ್ಟ್ಫೋನ್ ಆಗಿರುವ ಒನ್ ಪ್ಲಸ್ ನಾಡ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ಈ ಬಾಕ್ಸ್ ನನ್ನ ಹತ್ರ ಬಂದಿದೆ ಸ್ನೇಹಿತರೆ, ಇದನ್ನು ರ್ಯಾಪ್ ಔಟ್ ಮಾಡ್ತೀನಿ. ರ್ಯಾಪ್ ಔಟ್ ಮಾಡಿದ್ಮೇಲೆ ನಾವು ಈ ಒಂದು ಬಾಕ್ಸ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಈ ರೀತಿಯ 5 ಪ್ಯಾಕೇಜ್ಗಳು ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಮೊದಲಾಗಿ ಈ ಒಂದು ಬಾಕ್ಸ್ ಏನಿದೆ ಇದರಲ್ಲಿ ನಮಗೆ ಕಂಪ್ಲೀಟ್ ಆದಂತಹ ಒಂದು ಫೋನ್ ಸೆಟಪ್ ಮತ್ತು ಫೋನ್ ಸಿಗುತ್ತೆ, ಮತ್ತು ಇದರ ಜೊತೆಗೆ 3 ಬ್ಯಾಕ್ ಪ್ಯಾನಲ್ ಸಹ ಸಿಗುತ್ತೆ. ಸೊ ಇದನ್ನು ನಾನು ರ್ಯಾಪ್ ಔಟ್ ಮಾಡಿದ್ಮೇಲೆ ಬಾಕ್ಸ್ನ ಈ ರೀತಿಯಲ್ಲಿ ನೀವು ಸ್ಲೈಡ್ ಔಟ್ ಮಾಡ್ಬೋದು. ಒಳಗಡೆ ನಿಮಗೆ ಹೊಚ್ಚ ಹೊಸ ಒಂದು ಒನ್ ಪ್ಲಸ್ ನಾಟ್ ಸ್ಮಾರ್ಟ್ಫೋನ್ ಸಿಗುತ್ತೆ. ನನ್ನ ಹತ್ರ ಏನು ಬಂದಿದ್ದು ಬ್ಲೂ ಕಲರಿನ ಒಂದು ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದನ್ನು ನಾವು ಈ ರೀತಿಯಲ್ಲಿ ರ್ಯಾಪ್ ಔಟ್ ಮಾಡ್ಬೋದು. ಸೊ ಇದರ ಲುಕ್ನ ನೀವು ನೋಡ್ತಾ ಇದ್ರೆ ತುಂಬ ಆಕರ್ಷಿತವಾದಂತಹ, ತುಂಬ ಅದ್ದೂರಿಯಾದಂತಹ ಒಂದು ಬಿಲ್ಡ್ ಡಿಸೈನ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇದರ ಒಂದು ಸ್ಟಿಕ್ಕರ್ ತೆಗೆದ್ಮೇಲೆ ಈ ಒಂದು ಸ್ಮಾರ್ಟ್ಫೋನಿನ ಹಿಂಭಾಗದಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದಾರೆ ಲ್ಯಾಮಿನೇಷನ್ ಗ್ಲಾಸ್ ಫಿನಿಶ್ ಕೊಟ್ಕೊಂಡಿದ್ದಾರೆ. ಸೊ ಇದನ್ನು ನಾವು ಆನ್ ಮಾಡೋದಾದರೆ ಇದು ಆನ್ ಆಯ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಜಲ್ದಿ ಇದು ಆನ್ ಆಗೋಕ್ಕೂ ಮುಂಚೆ ನಾವು ಬಾಕ್ಸ್ ಒಳಗಡೆ ನೋಡೋದಾದ್ರೆ ನಿಮಗೆ ಇಲ್ಲಿ ಕೆಲವು ಒನ್ ಪ್ಲಸ್ ಸ್ಟಿಕ್ಕರ್ ಸಿಗುತ್ತೆ, ಮತ್ತು ಒಂದು ಟಿ ಪಿ ಯು ಸಿಲಿಕಾನ್ ಕವರ್ ಸಿಗುತ್ತೆ, ಮತ್ತು ಫಾಸ್ಟ್ ಚಾರ್ಜರ್ ಮತ್ತು ಟೈಪ್ ಸಿ ಕೇಬಲ್ ಲೈನ್ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಅದ್ದೂರಿಯಾದಂತಹ ಒಂದು ಆಮೊಲೈಡ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ 6.44 ಇಂಚ ನಿಮಗೆ ಅದ್ದೂರಿಯಾದಂತಹ ಒಂದು ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ಫೋನ್ ಕೊಡುತ್ತೆ. ಜೊತೆಗೆ ಇಲ್ಲಿ ನಿಮಗೆ 90Hz ರಿಫ್ರೆಶ್ ರೇಟ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲದೆ ಈ ಒನ್ ಪ್ಲಸ್ ನಾಟ್ ಸ್ನೇಹಿತರೆ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 765G ಪ್ರೊಸೆಸರ್ ಜೊತೆ ಬರುತ್ತೆ ಸ್ನೇಹಿತರೆ. ಇದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಫೀಚರ್ ಅಂತಲೇ ಹೇಳ್ಬೋದು. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ ರಿವ್ಯೂಗೋಸ್ಕರ, ಇದು 12GB ರ್ಯಾಮ್ ಮತ್ತು 256GB ಒಂದು ಸ್ಟೋರೇಜ್ ವೇರಿಯಂಟ್. ಇದು UFS 2.1 ಸ್ಟೋರೇಜ್ ಆಗಿರುತ್ತೆ ಸ್ನೇಹಿತರೆ. ಇದರ ಜೊತೆಗೆ ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಫೀಚರ್ ಏನಪ್ಪ ಅಂತಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 6 ಸೀರೀಸಿನ ಒಂದು ಅಡ್ರಿನೋ GPU ಸಿಗುತ್ತೆ. ಅಂತಂದರೆ ಇಲ್ಲಿ ನಿಮಗೆ ಅಡ್ರಿನೋ 620GPU ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಅತ್ಯುತ್ತಮವಾದ ಒಂದು ಬೂಸ್ಟಿಂಗ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ ಇನ್ ಕೇಸ್ ನೀವು ಗೇಮರ್ ಆಗಿದ್ದರೆ. ಒಂದು ರೀತಿಯಲ್ಲಿ ಸ್ನೇಹಿತರೆ, ಒನ್ ಪ್ಲಸ್ ಅವರು ಈ ವರ್ಷ ಒಂದು ಅದ್ದೂರಿಯಾದಂತಹ ಒಂದು ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಬಜೆಟ್ ರೇಂಜಲ್ಲಿ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಸೊ ಇದು ನೋಡ್ತಾ ಇದ್ರೆ ತುಂಬ ಅದ್ದೂರಿಯಾದಂತಹ ಒಂದು ರಿಫ್ರೆಶ್ ರೇಟ್ನ ಹೊಂದ್ಕೊಂಡಿದೆ. ಅದಷ್ಟೇ ಅಲ್ಲದೆ ಇದು ನಿಮಗೆ 100 ಯೂಸರ್ ನೀವು ಆಗಿದ್ದರೆ ಸ್ನೇಹಿತರೆ ಆರಾಮಾಗಿ ಈ ಒಂದು ಸ್ಮಾರ್ಟ್ಫೋನ್ನ ನೀವು 100ಅಲ್ಲಿ ನೀವು ಯೂಸ್ ಮಾಡ್ಕೊಬಂದು ಒಂದೇ ಕೈಯಲ್ಲಿ ಇಟ್ಕೊಂಡು. ಸೊ ಇದು ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಹೆಚ್ಚು ಅಗಲವಾಗಿಲ್ಲ, ಆದರೆ ಸ್ವಲ್ಪ ಉದ್ದವಾಗಿದೆ. ಯಾಕಂದರೆ ಈಗಾಗಲೇ ಬಿಡುಗಡೆ ಆಗಿರುವಂತಹ ಒನ್ ಪ್ಲಸ್ 8 ಸಹ ನೀವು ನೋಡಿದ್ರೆ ಅದಕ್ಕಿಂತ ಇದು ಸ್ವಲ್ಪ ಎತ್ತರ ಜಾಸ್ತಿನೇ ಇದೆ. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರುವಂತಹ ಒಂದು ಕ್ಯಾಮರಾ ವಿಭಾಗದ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ ಸ್ನೇಹಿತರೆ. 48x2 ಮತ್ತು 5 MP ಒಂದು ಕಾಂಬಿನೇಷನ್ ಸಿಗುತ್ತೆ. ಇದರ 48 MP ನಿಮಗೆ ಸೋನಿ IMX ನಿಮಗೆ 586 ಸೆನ್ಸರ್ನ ಒಳಗೊಂಡಿದೆ. ಇದರಲ್ಲಿ ನಿಮಗೆ ಅಲ್ಟ್ರಾ ವೈಡ್, ಮ್ಯಾಕ್ರೋ ಮತ್ತು ಡೆಪ್ ಸೆನ್ಸರ್ ಸಹ ಕೊಡಲಾಗಿದೆ. ಸೊ ಇದರ ಒಂದು ಫ್ರಂಟಲ್ಲಿ ನೋಡೋದಾದರೆ ನಿಮಗೆ ಸ್ನೇಹಿತರೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. 32 MP ಮತ್ತು 8 MP ನಿಮಗೆ ಡ್ವೆಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ಹೇಳಬೇಕಂದ್ರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಒಂದು ರೀತಿಯಲ್ಲಿ ತುಂಬ ಅದ್ದೂರಿಯಾದಂತಹ ಒಂದು ಪ್ಯಾಕೇಜ್ ಜೊತೆಗೆ ಒನ್ ಪ್ಲಸ್ ಅವರು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಏನು ತಿಳ್ಕೊಬೇಕು ಅಂತ ಇಷ್ಟಪಡ್ತೀರಾ ನೀವು ನನಗೆ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಮತ್ತೊಂದು ವೀಡಿಯೋ ಜೊತೆಗೆ ಸಿಗುತ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.